ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಡಿಫೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ 2023-24 ಸಾಲಿನ ಸರ್ಕಾರಿ ಕೋಟದ ಸೀಟು ಹಂಚಿಕೆ ದಾಖಲಾತಿಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಆಗಿದೆ. 12/1/2024 ಪ್ರಕಟಣೆಯಾಗಿದೆ. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಕಾಲೇಜ್ಗಳು ಅಲಾಟೆಡ್ ಆಗಿವೆ, ಕೆಲವು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ. ಸ್ಟಾರ್ ಮಾರ್ಕ್ ಬಂದಂತ ಮತ್ತು ಅಲಾಟೆಡ್ ಆದಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಏನ್ ಮಾಡಬೇಕು, SBI ಚಾನಲ್ನ ಹೀಗೆಲ್ಲ ಡೌನ್ಲೋಡ್ ಮಾಡಬೇಕು. ನಂತರದಾಗಿ 3ನೇ ಸುತ್ತು ಮತ್ತು 4ನೇ ಸುತ್ತಿನ ಯಾವಾಗ ನಡೀತೇವೋ ಪ್ರೊಸೆಸ್ ಅನ್ನೋದನ್ನ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಂತರದಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ದು ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ, ಅದರ ಬಗ್ಗೆ ಸಹ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಮೇಲೆ ಕಾಣ್ತಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲಿಗೆ ನೋಡೋದಾದ್ರೆ ಏನಪ್ಪ ಅಂದ್ರೆ ಸ್ಟಾರ್ ಮಾರ್ಕ್ ಬಂದಂತ ಅಭ್ಯರ್ಥಿಗಳು ನೆಕ್ಸ್ಟ್ ಏನ್ ಮಾಡ್ಬೇಕನ್ನ ತಿಳಿಸ್ಕೊಡ್ತೀನಿ. ಸ್ಟಾರ್ ಮಾರ್ಕ್ ಬಂದಂತ ಅಭ್ಯರ್ಥಿಗಳಿಗೆ ಉಳಿಕೆ ಆಗಿರೋ ಸೀಟ್ಗಳನ್ನ ರಿಲೀಸ್ ಮಾಡ್ತಾರೆ, ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡ್ತಾರೆ. ಅದ್ರ ಮಾಡಿದ ನಂತರ ನೀವೇ ಮಾಡ್ಕೊ ಅಂದ್ರೆ ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳು ಉಳಿಕೆ ಆಗಿವೆ ಅನ್ನೋದನ್ನ ನೋಡಿಕೊಂಡು ನೀವು ಅತಿ ಹೆಚ್ಚಾಗಿ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಮೂಲಕ ನೀವು ಹಾಕ್ಬೇಕು. ಅದನ್ನ ಆಪ್ಷನ್ ಎಂಟ್ರಿ ಯಾವಾಗ ಕೊಡ್ತಾರೆ ಅಂದ್ರೆ 21/2024 22/1/2024 ನಿಮ್ಗೆ ಟೈಮ್ ಕೊಡ್ತಾರೆ ಅದನ್ನ ಆಪ್ಷನ್ ಎಂಟ್ರಿ ಮಾಡಕ. ಆವತ್ನಾಗ ನೀವೇ ಮಾಡ್ಬೇಕು, ಅತಿ ಹೆಚ್ಚಾಗಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ನಿಮ್ಗೆ ಯಾವ್ಯಾವ ಕಾಲೇಜ್ಗಳೆಲ್ಲ ಬೇಕು ಆ ಕಾಲೇಜ್ಗಳನ್ನ ನೀವು ಹಾಕ್ಬೇಕು. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ಗೆ ಎದಕ್ಕೆ ಈಗ ಸ್ಟಾರ್ ಮಾರ್ಕ್ ಬಂದಿದೆ ಅಂದ್ರೆ ನೀವು ಹಾಕಿದಂತ ಕಾಲೇಜ್ಗಳಲ್ಲಿ ನಿಮ್ಗೆ ಸೀಟ್ ಇರುವುದಿಲ್ಲ, ಅದಕ್ಕೋಸ್ಕರ ಅವರು ಏನ್ ಮಾಡಿದಾರೆ ಅಂತಂದ್ರೆ ನಿಮ್ಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಅಂತ ಅಭ್ಯರ್ಥಿಗಳು ಅತಿ ಹೆಚ್ಚಾಗಿ ಕಾಲೇಜ್ಗಳನ್ನ ಹಾಕ್ರಿ, ಅಂದ್ರೆ 5, 6, 7 ಹಿಂಗ ಹಾಕ್ಬಿಟ್ರೆ ಜಾಸ್ತಿ ಒಂದು 20 ಮೇಲೆ ಹಿಂಗ್ ಹಾಕಿದ್ರಿ ಅಂದ್ರೆ ನಿಮ್ಗೆ ಕಾಲೇಜ್ಗಳು ಸಿಗ್ಬಹುದು ಅಂತ ಹೇಳ್ತೀನಿ. ನಂತರದಾಗಿ ಏನಪ್ಪ ಅಂತಂದ್ರೆ ವೀಕ್ಷಕರು, ಯಾರ್ದೆಲ್ಲ ಕಾಲೇಜ್ಗಳು ಸಿಕ್ಕಿವೆ ಅಂತ ವಿದ್ಯಾರ್ಥಿಗಳು ನೆಕ್ಸ್ಟ್ ಮಾಡ್ಬೇಕಂತಂದ್ರೆ ನೀವು ಕುಲಮಿಗೆ ಹೋಗಿ BEd 2023 ಅಂತ ಹೊಡೆದ್ರೆ, BEd 2023 ಅಂತ ಹೊಡೆದ್ರೆ ನಿಮ್ಗೆ ಒಂದು ವೆಬ್ಸೈಟ್ ಇಲ್ಲಿ ಇಲ್ಲಿದೆ ನೋಡಿ, BEd 2023 ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಈ ಟೈಪ್ ಬರುತ್ತೆ, ಕ್ಲಿಕ್ ಅಂದ್ರೆ ಇಲ್ಲಿ ಜನರೇಟ್ ಚಾನಲ್ ಅಂತ ಇದೆಯಲ್ಲ, ಅದ್ರ ಅನ್ನ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಐತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರ ನಿಮಗೆ ಈ ಟೈಪ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ದು ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕ್ಬೇಕು. ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿದ ಮೇಲೆ ನಿಮ್ಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟೈಪ್ ಓಪನ್ ಆಗುತ್ತೆ. ಈ ಟೈಪ್ ಓಪನ್ ಆಗಿರ್ತೈತಿ. ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವೇನ ಡೌನ್ಲೋಡ್ ಚಾನಲ್ ಅಂತ ಹೊಡೆದಿರ್ತಿರಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಚಾನಲ್ SBI ಚಾನಲ್ ಡೌನ್ಲೋಡ್ ಆಗುತ್ತೆ. ಜನರೇಟ್ ಆದ ತಕ್ಷಣ ನೀವೇ ಮಾಡ್ಬೇಕು ನಂತರದಾಗ ಅಂತಂದ್ರೆ ನಿಮ್ಮ ನಿಯರ್ ಇರುವಂತ SBI ಬ್ರಾಂಚ್ಗೆ ಹೋಗಿ ನೀವು ಅಲ್ಲಿ ಕೊಟ್ಟಿರುವಂತ ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟೂಡೆಂಟ್ ಕಾಪಿನ ನಿಮ್ಗೆ ಕೈ ಕೊಡ್ತಾರೆ. ಆ ಸ್ಟೂಡೆಂಟ್ ಕಾಪಿನ ತೊಗೊಂಡೋಗಿ ನೀವು ಒಂದು ಸೆಟ್ ಜೆರಾಕ್ಸ್ ಮಾಡಿಕೊಂಡು ನೀವೇನು ನೋಡಲ್ ಸೆಂಟರ್ಗೆ ವೆರಿಫಿಕೇಶನ್ ಇರ್ತಲ್ಲ ಆ ಸೆಂಟರ್ಗೆ ಹೋಗಿ ನೀವು ಒಂದು ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ ಅಂತ ಕೊಡ್ತಾರೆ. ಆ ಅಡ್ಮಿಷನ್ ಸ್ಲಿಪ್ ತೊಗೊಂಡು ನೀವು ಅಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಅಂತ ಇರ್ತಾರೆ, ಅವ್ರ ಹತ್ರ ಸೈನ್ ಮಾಡಿಕೊಂಡು ನಂತರದಾಗಿ ನೀವು ಯಾವ ಕಾಲೇಜ್ ಅಲಾಟೆಡ್ ಆಗಿರ್ತೈತೆ ಆ ಕಾಲೇಜ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿಂದ ನಿಮ್ದು ಅಡ್ಮಿಷನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ವೀಕ್ಷಕರೇ, ನಾನು ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇದು ಮೈಗ್ರೇಷನ್ ಸರ್ಟಿಫಿಕೇಟ್. ಎದಕ್ಕೆ ಮೈಗ್ರೇಷನ್ ಸರ್ಟಿಫಿಕೇಟ್ ಹೇಳ್ತಾರಂದ್ರೆ ನೀವೇನು ಡಿಗ್ರಿ ಮುಗಿಸಿರ್ತಿರಲ್ಲ ಆ ಕಾಲೇಜಿನ ಯೂನಿವರ್ಸಿಟಿ ಮತ್ತು ಈಗ ನಿಮ್ಗೆ BEd ಒಳಗೆ ಸೀಟ್ ಸಿಕ್ಕಿದೆಲ್ಲ ಆ ಕಾಲೇಜ್ ಯೂನಿವರ್ಸಿಟಿ ಬೇರೆ ಬೇರೆ ಆಗಿದ್ರೆ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ. ಒಂದ್ ವೇಳೆ ಸೇಮ್ ಇದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳೋದಿಲ್ಲ. ಮೈಗ್ರೇಷನ್ ಸರ್ಟಿಫಿಕೇಟ್ ನ ಹೆಂಗ್ ಪಡ್ಕೋಬೇಕಂತ ಕೇಳ್ತಿರಲ್ಲ, ಅದಕ್ಕೆ ಏನ್ ಮಾಡ್ಕೊಂಡ್ರೆ ನೀವು ಓದಿದಂತ ಡಿಗ್ರಿ ಕಾಲೇಜ್ ನಲ್ಲಿ ಹೋಗಿ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕು ಕೇಳಿದ್ರೆ ಅವ್ರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನ ಫಿಲ್ ಮಾಡಿ ಅದ್ರ ಜೊತೆಗೆ ನೀವು RSM ಎಂದು ಮಾರ್ಕ್ಸ್ ಕಾರ್ಡ್ ಹಚ್ಚಿ ಅದನ್ನ ನಿಮ್ಗೆ ಓದಿದಂತ ಯೂನಿವರ್ಸಿಟಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಅವ್ರು ನಿಮ್ಗೆ ಒಂದು ಚಾನಲ್ ಮೂಲಕ ಒಂದ್ ಸ್ವಲ್ಪ ಅಮೌಂಟ್ ಪಾವತಿಸ್ಕೊಳ್ತಾರ. ಎಷ್ಟಪ್ಪ ಅಂತಂದ್ರೆ 1,000 ರೂಪಾಯಿ ಮೇಲೆ ಇರುತ್ತೆ. ಅಷ್ಟು ಅಮೌಂಟ್ ನೀವು ಪೇ ಮಾಡಿದ್ರೆ ನಿಮಗೆ ಈ ಮೈಗ್ರೇಷನ್ ಸರ್ಟಿಫಿಕೇಟ್ ನಿಮ್ಮ ಕಾಲೇಜ್ಗೆ ಕಳಿಸ್ಕೊಡ್ತಾರ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 3ನೇ ಸುತ್ತು ಮತ್ತೆ 4ನೇ ಸುತ್ತು ಯಾವಾಗ ಆರಂಭ ಆಗುತ್ತೆ ಅಂದ್ರೆ 3ನೇ ಸುತ್ತು ಅಂಕರ 16/1/2024 ಅಂತ ಕೊಟ್ಟಿದ್ದಾರೆ. ಮತ್ತೆ ಅದು ಎಲ್ಲಿವರೆಗೆ ಅಂದ್ರೆ 21/1/2024 ಎಲಿಜಿಬಲ್ ಲಿಸ್ಟ್ ಬಿಡ್ತೀವಿ ಮತ್ತೆ ವೆರಿಫಿಕೇಶನ್ ಕರಿತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಂದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಅಂದ್ರೆ 21/2024 21/2024 ಆರಂಭ ಆಗುತ್ತೆ ಆಪ್ಷನ್ ಎಂಟ್ರಿ. ನಂತರದಾಗ ಏನಪ್ಪಾ ಅಂದ್ರೆ ಆಯ್ಕೆ ಪಟ್ಟಿ ಯಾವ ಪ್ರಕಟಣೆ ಆಗುತ್ತೆ ಅಂದ್ರೆ 25/1/2024 ಆಯ್ಕೆ ಪಟ್ಟಿ 3ನೇ ಸುತ್ತಿಂದ ಆಯ್ಕೆ ಪಟ್ಟಿ ಪ್ರಕಟಣೆ ಆಗುತ್ತೆ. ಇದಿಟ್ಟು ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಆಗಿರ್ತೈತಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಹೊಸ ಹೊಸ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ಲಿ ಹಾಕ್ತಿರ್ತೀವಿ. ನಿಮ್ಮ ನೋಟಿಫಿಕೇಶನ್ ಮೂಲಕ ಸಿಗಬೇಕಂದ್ರೆ ಮೇಲೆ ಕಾಣ್ತಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಯಾರೆಲ್ಲ ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ.